ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಶೋಷಿತ, ಹಿಂದುಳಿದ, ದಲಿತ, ಅಲ್ಪಸಂಖ್ಯಾತರು, ಅಲೆಮಾರಿ ಸಮುದಾಯಗಳ ಅಭಿವೃದ್ಧಿಗೆ ವಿವಿಧ ಯೋಜನೆ ರೂಪಿಸಿ ಅವರ ಬದುಕನ್ನ ಹಸನು ಮಾಡಿರುವ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನ ನಾವೆಲ್ಲರೂ ಬೆಂಬಲಿಸಬೇಕು ಅಂತ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಕೆಎಂ ರಾಮಚಂದ್ರಪ್ಪ ತುಮಕೂರಿನಲ್ಲಿ ತಿಳಿಸಿದ್ದಾರೆ. ತುಮಕೂರಿನ ಮಹಾರಾಜ್ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಿಂದುಳಿದ ಸಮುದಾಯಗಳ ಏಳಿಗೆಗೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಿಂದ ಮಾತ್ರ ಸಾಧ್ಯ ಅಂತ ತಿಳಿಸಿದರು. ಹಸಿದವರಿಗೆ ಅನ್ನಭಾಗ್ಯ, ಮಹಿಳೆಯರಿಗೆ ಭಾಗ್ಯಲಕ್ಷ್ಮಿ, ಉಚಿತ ಸರ್ಕಾರಿ ಬಸ್ ಪ್ರಯಾಣ, ಗೃಹಜ್ಯೋತಿ, ಯುವ ನಿಧಿ ಮೂಲಕ ಪ್ರತಿ ವರ್ಷಕ್ಕೆ 52,000 ಕೋಟಿ ರೂಪಾಯಿ ಮೀಸಲಿಟ್ಟ ಮೊದಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆದ್ದರಿಂದ ಈ ಬಾರಿ ಲೋಕಸಭೆಯ ಚುನಾವಣೆಯಲ್ಲಿ ಸಿದ್ದರಾಮಯ್ಯರ ಕೈಬಲ ಪಡಿಸಲು ತುಮಕೂರು ಕ್ಷೇತ್ರದ ಅಭ್ಯರ್ಥಿ ಮುದ್ದಹನುಮೇಗೌಡರನ್ನು 1,00,000 ಅಧಿಕ ಮತಗಳಿಂದ ಚುನಾಯಿಸುವಂತೆ ಶೋಷಿತ ಸಮುದಾಯಗಳು, ಹಿಂದುಳಿದ ಜಾತಿಗಳ ಮುಖಂಡರು, ಯುವಕರು, ಮಹಿಳೆಯರಲ್ಲಿ ಮನವಿ ಮಾಡಿದರು. ಈ ಒಂದು ಸರ್ಕಾರ, ಸರ್ಕಾರದಲ್ಲಿ ಇರುವಂತ ಮಂತ್ರಿಗಳೇ ಹೇಳ್ತಾರೆ, ಸಂವಿಧಾನವನ್ನ ಬದಲಾವಣೆ ಮಾಡೋದಕ್ಕೆ ನಾವು ಬಂದಿರೋದು ಅಂತ ಒಬ್ಬ ಮಂತ್ರಿ ಹೇಳ್ತಾರೆ. ಆ ಸಂವಿಧಾನವನ್ನ ಬದಲಾವಣೆ ಮಾಡೋದಕ್ಕೂ ಅಂತ ಒಬ್ಬರು ಹೇಳಿದ್ರೆ, ಆ ಸಂವಿಧಾನಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಒಬ್ಬ ರಾಜಕೀಯ ಮುಖಂಡ, ಒಬ್ಬ ಮಾಜಿ ಮಂತ್ರಿ ಹೇಳ್ತಾರೆ. ಅದೇ ರೀತಿ ಇನ್ನೂ ಹಲವಾರು ಉತ್ತರ ಭಾರತದಲ್ಲಿ ಕೆಲವರು ಹೇಳ್ತಾ ಇದ್ದಾರೆ, ನಮಗೆ ಈ ಒಂದು ಚುನಾವಣೆಯಲ್ಲಿ 2/3 ಬಹುಮತವನ್ನು ಕೊಡ್ರಿ, ನಾವು ಆ ಒಂದು ಸಂವಿಧಾನವನ್ನ ಪೂರ್ತಿ ಏನು ಬದಲಾಯಿಸ್ತೀವಿ. ಆ ಒಂದು ಅಂಶಗಳನ್ನ ಏನು ಈ ಶೋಷಿತ ಸಮುದಾಯಗಳಿಗೆ ಅವರು ಬಂದೇ ಆದಾಗ ಈ ಶೋಷಿತ ಸಮುದಾಯಗಳಿಗೆ ಏನು ಆ ಸಂವಿಧಾನದಲ್ಲಿ ರಕ್ಷಣೆ ಇದೆ, ಆ ರಕ್ಷಣೆಯನ್ನ ಹಿಂಪಡಿಬೇಕು ಅಂತ ಒಂದು ಉದ್ದೇಶ ಅವರಿದೆ. ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಬಿಜೆಪಿ ಪಕ್ಷ ಹಿಂದುಳಿದ ಸಮುದಾಯಗಳನ್ನ ಎತ್ತಿಕಟ್ಟಿ ಚುನಾವಣೆ ಗೆಲ್ಲಲು ಕುತಂತ್ರ ನಡೆಸಿದೆ. ಇದಕ್ಕೆ ನಮ್ಮ ಸಮುದಾಯಗಳು ಕಾಂಗ್ರೆಸ್ ಪಕ್ಷದ ಸ್ಥಳೀಯ ಅಭ್ಯರ್ಥಿಯನ್ನ ಬೆಂಬಲಿಸಿ ವಲಸಿಗ ಬಿಜೆಪಿ ಅಭ್ಯರ್ಥಿಯನ್ನ ಮನೆಗೆ ಕಳುಹಿಸಬೇಕು ಅಂತ ರಾಮಚಂದ್ರಪ್ಪ ಮತ್ತು ಮುಖಂಡರು ಕರೆ ನೀಡಿದ್ರು. ಲೋಕಸಭಾ ಚುನಾವಣೆ ಅದು ಕರ್ನಾಟಕದಲ್ಲಿ 2 ಹಂತಗಳಲ್ಲಿ ನಡೀತಾ ಇರೋದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಏಪ್ರಿಲ್ 26ನೇ ತಾರೀಕು ಮೊದಲನೇ ಹಂತದ ಚುನಾವಣೆ ನಮ್ಮ ಭಾಗದಲ್ಲಿ ನಡೀತೈತೆ, 2ನೇ ಹಂತದ ಚುನಾವಣೆ ಮೇ 7ನೇ ತಾರೀಕು ಉತ್ತರ ಕರ್ನಾಟಕದ ಭಾಗದಲ್ಲಿ ನಡೀತಾ ಇದೆ. ಬಂಧುಗಳೇ, ತಮ್ಮೆಲ್ಲ ಗೊತ್ತಿರುವ ಹಾಗೆ ಕಳೆದ ಚುನಾವಣೆಯಲ್ಲಿ ನಾವು ಈ ಸಂವಿಧಾನ ವಿರೋಧಿ, ಪ್ರಜಾಪ್ರಭುತ್ವ ವಿರೋಧಿ, ಶೋಷಿತ ಸಮುದಾಯಗಳ ವಿರೋಧವನ್ನೇ ಉಸಿರಾಗಿಸಿಕೊಂಡಂತಹ ಬಿಜೆಪಿ ಮತ್ತು ಸಂಘ ಪರಿವಾರ ಆರ್ಎಸ್ಎಸ್ ಅದರ ಅಂಗ ಸಂಸ್ಥೆಗಳೇನಿದ್ದಾವೆ ಇವುಗಳನ್ನ ಸಂಪೂರ್ಣ ಅಧಿಕಾರದಿಂದ ತೊಡಗಿಸಬೇಕು ಅನ್ನೋ ಕಾರಣಕ್ಕೆ ಕಳೆದ ಚುನಾವಣೆಯಲ್ಲಿ ನಾವು ನಮ್ಮ ಒಕ್ಕೂಟ ಇಡೀ ರಾಜ್ಯಾದ್ಯಂತ ಸಮಾವೇಶಗಳನ್ನು ಮಾಡುವ ಮೂಲಕ ಚಿತ್ರದುರ್ಗದಲ್ಲಿ ಸುಮಾರು 5 ಲಕ್ಷಕ್ಕೂ ಮೇಲ್ಪಟ್ಟ ಜನರನ್ನ ನಾವು ಸಂಘಟಿಸಿ ಕರೆಯನ್ನು ಕೊಟ್ವಿ. ನಮ್ಮ ಕರೆಗೆ ಒಳಗೊಂಡಂತಹ ಈ ರಾಜ್ಯದ ಶೋಷಿತ ಸಮುದಾಯಗಳು, ಪರಿಶಿಷ್ಟ ಜಾತಿ, ಪಂಗಡ, ಹಿಂದುಳಿದ, ಅಲ್ಪಸಂಖ್ಯಾತ ಮತ್ತು ಎಲ್ಲ ಸಮುದಾಯಗಳಲ್ಲಿರುವಂತಹ ಬಡವರುಗಳು ಒಂದಾಗುವ ಮೂಲಕ ಇಲ್ಲಿನ ಬಿಜೆಪಿ ಸರ್ಕಾರವನ್ನ ತೊಲಗಿಸಿದರು. ಅದೇ ಬಿಜೆಪಿ ಪಕ್ಷ ಧರ್ಮದ ಆಧಾರದ ಮೇಲೆ ಹಿಂದುಳಿದ ಸಮುದಾಯಗಳನ್ನ ಒಡೆಯುವ ಕೆಲಸ ಮಾಡ್ತದೆ. ನಮ್ಮ ಯುವಕರಿಗೆ ಧರ್ಮದ ಅಮಲನ್ನ ಏರಿಸಿ ಕೋಮು ವೈಷಮ್ಯದ ವಿಷ ಬೆರೆಸ್ತಿದೆ. ಈ ಮೂಲಕ ದೇಶದ ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡಲು ಹೊರಟಿದೆ. ಬಿಜೆಪಿಯಲ್ಲಿದ್ದ ಮಾಜಿ ಸಂಸದರುಗಳು ನಾವು ಬಂದಿರುವುದೇ ಸಂವಿಧಾನ ಬದಲಾವಣೆ ತರಲು ಅಂತ ಬಹಿರಂಗವಾಗಿ ಹೇಳಿಕೆ ನೀಡುತ್ತಿದ್ದಾರೆ. ಇದರ ವಿರುದ್ಧ ದೇಶದಾದ್ಯಂತ ಸಾವಿರಾರು ಸಂಘಟನೆಗಳು, ಮಹಿಳೆಯರು, ಯುವಕರು ಒಂದಾಗುವುದರ ಮೂಲಕ ಬಿಜೆಪಿಗೆ ತಕ್ಕ ಪಾಠ ಕಲಿಸಬೇಕಾಗಿದೆ ಅಂತ ಮುಖಂಡ ಮಾವಳ್ಳಿ ಶಂಕರ್ ತಿಳಿಸಿದ್ರು. ಇಲ್ಲಿ ಕಳೆದ 2 ಬಾರಿ 3 ಬಾರಿ ಏನವರ ಸಂಸದರು ಗೆದ್ದಿದ್ದಾರೆ, ಅವರ ಕಾಲಘಟ್ಟದಲ್ಲಿ ಏನು ಕೆಲಸ ಮಾಡಿದ್ದಾರೆ, ಏನು ಅಭಿವೃದ್ಧಿ ಮಾಡಿದ್ದಾರೆ,
ಅನ್ನೋದನ್ನ ಹೇಳ್ತಾ ಇಲ್ಲ. ಈಗ ಅಪ್ಪ ಪತ್ರ ಯೋಜನೆ ಏನಿದೆ, 5.5 ಲಕ್ಷ ಪ್ರದೇಶದ ಭೂಮಿಗೆ ನೀರನ್ನ ಹಾಯಿಸುತ್ತೆ. ಅದು ಯಾರಿಗೆ ಹಾಯಿಸುತ್ತೆ? ಅದನ್ನ ಜಾತಿ ನೋಡ್ಕೊಂಡು ಹಾಯಿಸುತ್ತಾ? ಎಲ್ಲ ಕೆಳವರ್ಗದ ಶೋಷಿತ ಬಡವರ ಜಮೀನುಗಳಿಗೆ ನೀರು ಕೊಡುವಂತ ಯೋಜನೆ. 5,300 ಕೋಟಿ ಕೊಡ್ತೀವಿ ಅಂತ ಹೇಳಿ ನಾವು ಘೋಷಣೆ ಮಾಡಿದ್ರು, ಇವತ್ತವರೆಗೂ 1 ರೂಪಾಯಿ ಏನು ಕೊಟ್ಟಿಲ್ಲ. ಈಗ ನಮ್ಮ ತುಮಕೂರು ಜನಕ್ಕೆ ಕುಡಿಯೋಕೆ ನೀರು ಬೇಡವಾ? ಬೆಳೆ ಬೆಳೆಯೋದಕ್ಕೆ ನೀರು ಬೇಡವಾ? ಅಪ್ಪತ್ ಪದ್ರ ಯೋಜನೆಯನ್ನ ಅವರು ಯಾವ ಕಾರಣಕ್ಕೋಸ್ಕರ ಹಣ ಕೊಡ್ತಾರೆ ನಿಲ್ಸಿದ್ದಾರೆ? ಅಂದ್ರೆ ನೀವು ಕೆಲಸದ್ರೆ ಮಾತ್ರ ಹಣ ಕೊಡ್ತೀವಿ ಅಂತಾರ? ಆ ಪ್ರಶ್ನೆಯನ್ನ ಪ್ರತಿಯೊಬ್ಬ ರೈತರು ಕೇಳಬೇಕು. ನಮ್ಮ ತುಮಕೂರಿನ ಜನ ಸ್ವಾಭಿಮಾನವಾಗಿ ಅವ್ರನ್ನ ಧಿಕ್ಕರಿಸಬೇಕು. ಕೇಂದ್ರದ ಬಿಜೆಪಿ ಪಕ್ಷದ ದುರಾಡಳಿತ, ಜನ ವಿರೋಧಿ ನೀತಿ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಎಲೆಕ್ಟ್ರೋ ಬ್ಯಾಂಡ್ಗಳ ಮೂಲಕ 1,000,000,000,000 ದೇಣಿಗೆ ಪಡೆದಿರುವುದನ್ನ ಪ್ರತಿಪಕ್ಷದ ನಾಯಕರುಗಳು ಪ್ರಶ್ನಿಸಿದ್ರೆ, ಐಟಿ ಮೂಲಕ ಬೆದರಿಸಿ ಜೈಲಿಗಟ್ಟುವ ಕೆಲಸ ಮಾಡುತ್ತಿರುವುದರ ಬಗ್ಗೆ ರಾಜ್ಯದ ಜನತೆಯ ಮುಂದಿಡಲು ಜಿಲ್ಲಾ ತಾಲೂಕು ಹೋಬಳಿ ಮಟ್ಟದಲ್ಲಿ ಪ್ರವಾಸ ಕೈಗೊಳ್ಳಲು ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ, ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಮತ್ತು ತುಮಕೂರು ಜಿಲ್ಲಾ ಹಿಂದುಳಿದ ವರ್ಗಗಳ ಒಕ್ಕೂಟಗಳ ವತಿಯಿಂದ ನಿರ್ಣಯ ಕೈಗೊಳ್ಳಲಾಗಿದೆ ಅಂತ ತಿಳಿಸಿದ್ರು. ಮುಖಂಡರುಗಳಾದ ಎಸ್ಟಿ ಶ್ರೀನಿವಾಸ್, ವೆಂಕಟರಾಮು, ಅನಂತ್ ನಾಯಕ್, ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್, ನರಸಿಂಹಮೂರ್ತಿ, ಮೈಲಪ್ಪ, ಆಟೋ ಪ್ರತಾಪ್ ಹಾಗೂ ಮತ್ತಿತರರು ಹಾಜರಿದ್ರು. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ಜಿಲ್ಲಾ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ವತಿಯಿಂದ ತುಮಕೂರು ಜಿಲ್ಲಾ ಕಚೇರಿಯಲ್ಲಿ ಹಸಿರು ಕ್ರಾಂತಿಯ ಹರಿಕಾರ, ಭಾರತದ ಮಾಜಿ ಉಪ ಪ್ರಧಾನಿಗಳಾದ ಶ್ರೀ ಡಾಕ್ಟರ್ ಬಾಬು ಜಗನ್ ಜೀವನ್ ರಾಮ್ ಅವರ 117ನೇ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಭಾವಚಿತ್ರಕ್ಕೆ ಪುಷ್ಪ ನಮನವನ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಸಿಹಿ ಹಂಚಿ ಸಂಭ್ರಮ ವ್ಯಕ್ತಪಡಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಎನ್ಕೆ ನಿಧಿ ಕುಮಾರ್, ಒಬಿಸಿ ಘಟಕದ ಜಿಲ್ಲಾಧ್ಯಕ್ಷರಾದ ಎಸ್ ರಾಮಚಂದ್ರ ರಾವ್, ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷರಾದ ಶಬೀರ್ ಅಹಮದ್, ಜಿಲ್ಲಾ ಉಪಾಧ್ಯಕ್ಷರಾದ ಡಿಕೆ ಇಂದ್ರ ಕುಮಾರ್, ಅಲ್ಪಸಂಖ್ಯಾತ ನಗರ ಅಧ್ಯಕ್ಷರಾದ ರಫೀಕ್ ಅಹಮದ್, ರವಿ ಚಂಗಾವಿ, ಶ್ರೀನಿವಾಸ್ ರಾವ್, ಕೊತ್ತಿಹಳ್ಳಿ ಶಿವಣ್ಣ, ಇನ್ನು ಅನೇಕರು ಹಾಜರಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ತಾಲೂಕಿನ ಹಲವು ಗ್ರಾಮ ಪಂಚಾಯತಿಗಳಿಗೆ ಭೇಟಿ ನೀಡಿರುವ ಜಿಲ್ಲಾಧಿಕಾರಿ ಶುಭಕಲ್ಯಾಣ್ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಸಮಸ್ಯೆ ಬಗೆಹರಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ತುಮಕೂರು ತಾಲೂಕಿನ ಬುಗುಡನಹಳ್ಳಿ, ಬೆಳ್ಳಾವಿ, ಹೊಳಕಲ್ಲು ಗ್ರಾಮ ಪಂಚಾಯತಿಗಳಿಗೆ ಜಿಲ್ಲಾಧಿಕಾರಿ ಶುಭಕಲ್ಯಾಣ್ ಭೇಟಿ ನೀಡಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದರು. ಜನ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ನೀರು ಪೂರೈಸುವಂತೆ ಮತ್ತು ಅಡಚಣೆ ಇಲ್ಲದೆ ನಿರಂತರವಾಗಿ ಸಮರ್ಪಕ ವಿದ್ಯುತ್ ಪೂರೈಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ರೈತರ ಅಡಿಕೆ ತೋಟಕ್ಕೆ ಭೇಟಿ ನೀಡಿ ಬೆಳೆಗಳನ್ನು ವೀಕ್ಷಿಸಿದ ಅವರು, ಸಣ್ಣ ಪುಟ್ಟ ಕಾರಣಗಳಿಂದ ವಿದ್ಯುತ್ತನ್ನು ಹೆಚ್ಚು ಅವಧಿಗೆ ಕಡಿತಗೊಳಿಸದೆ ತ್ವರಿತಗತಿಯಲ್ಲಿ ಸಮಸ್ಯೆಗಳನ್ನು ನಿವಾರಿಸಿ ವಿದ್ಯುತ್ ಸಂಪರ್ಕವನ್ನು ಶೀಘ್ರವಾಗಿ ಒದಗಿಸುವಂತೆ ಬೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ಗೆ ಸೂಚಿಸಿದರು. ಬೆಳ್ಳಾವಿ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಅಲ್ಲಿನ ರೈತರು ಮೇವಿನ ಕೊರತೆ ಇರುವ ಕುರಿತು ಗಮನಕ್ಕೆ ತಂದಾಗ, ಈಗಾಗಲೇ ಪಶುಪಾಲನಾ ಇಲಾಖೆ ವತಿಯಿಂದ 347 ಮೇವಿನ ಕಿಟ್ಗಳನ್ನು 4 ಹಂತದಲ್ಲಿ ಬೆಳ್ಳಾವಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ವಿತರಿಸಲಾಗಿದೆ. ಬೆಳ್ಳಾವಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮೇವಿನ ಬ್ಯಾಂಕ್ ಸ್ಥಾಪಿಸಲು ತುರ್ತಾಗಿ ಸ್ಥಳವನ್ನು ಗುರುತಿಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಪಶುಪಾಲನಾ ಸಹಾಯಕ ನಿರ್ದೇಶಕರಿಗೆ ಸೂಚಿಸಿದರು. ಇನ್ನು ಈ ಸಂದರ್ಭದಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಕಾರ್ಯಪಾಲಕ ಅಭಿಯಂತರ ರವೀಶ್, ಕೃಷಿ ಇಲಾಖೆ ಉಪನಿರ್ದೇಶಕ ಅಶೋಕ್, ತಹಶೀಲ್ದಾರ್ ಸಿದ್ದೇಶ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹರ್ಷಕುಮಾರ್ ಹಾಗೂ ಇತರರು ಹಾಜರಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ರಾಯಭಾಗ ತಾಲೂಕಿನ ಅಳಗವಾಡಿಯ ಗ್ರಾಮದ 74 ವರ್ಷದ ಯಲ್ಲವ್ವ ಸಿದ್ದಪ್ಪ ಕಬ್ಬೂರೆ ಇವರ ಆಸ್ತಿಯ ಪೈಕಿ 18 ಗುಂಟೆ ಜಮೀನನ್ನ ವಿಠಲ ಲಕ್ಷ್ಮಣ ಹಳ್ಳೂರು ಸಾಕಿನ್ ಹಾರೋಗೇರಿ ಎಂಬುವರು ಕಬಳಿಕೆ ಮಾಡಲಾಗಿದೆ ಅಂತ ನೊಂದ ವೃದ್ಧೆ ರಿಜಿಸ್ಟರ್ ಅಧಿಕಾರಿ ವಿರುದ್ಧ ಆರೋಪ ಮಾಡಿದ್ದಾರೆ. ಗ್ರಾಮ ಲೆಕ್ಕಾಧಿಕಾರಿ ಹಾಗೂ ಸಬ್ ರಿಜಿಸ್ಟರ್ ಕಚೇರಿಯ ಅಧಿಕಾರಿಗಳ ಒಳ ಒಪ್ಪಂದ ಮಾಡಿಕೊಂಡು ಏನನ್ನ ಆಸ್ತಿ ಕಬಳಿಕೆ ಮಾಡಿದ್ದಾರೆ ಅಂತ ಅಜ್ಜಿ ಯಲ್ಲವ್ವ ಕಬ್ಬೂರೆ ರಾಯಭಾಗ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಅಧಿಕಾರಿ ವಿರುದ್ಧ ಹರಿಹಾಯ್ದಿದ್ದಾರೆ. ಜಾಗ ಎಟ್ಟಿತ್ರಿ ಅದ
ಏನಾಗಿತ್ರಿ? ದೋನ್ ನಂಬರ್ ಮಾಡಿ ಬೇರೆದವ್ರ ಆಧಾರ್ ಕಾರ್ಡ್ ಕೊಟ್ಟ, ಬೇರೆದವ್ರ ಇದ್ರ ಕೊಟ್ಟ, ತಂಬು ಕೊಟ್ಟ, ಹಕ್ಕುಬಿಟ್ಟು ಪತ್ರ ಮಾಡಿ. ಏನ್ ಹೆಸರ್ರಿ? ಐ ಎಸ್ ಸಿದ್ದಪ್ಪ ಕಬೂರಿ. ಎಲ್ಲವ ಸಿದ್ದಪ್ಪ ಕಬೂರಿ ಮಾಡ್ಕೊಂಡವ್ರಿ. ಹಳಗೋಡಿ ಏನ್ ಹಳಗೋಡಿ ಮಾಡ್ಕೊಂಡವ್ರ ಹೆಸರ್ರಿ? ವಿಠಲ್ ಲಕ್ಷ್ಮಣ ಹಳೂರಿ. ಹಳೂರಿ ಯಾವಾಗ ಐತ್ರದ ಡೇಟ್ ರೀ? ಒಂದ್ ಹಿಡ್ತಾ ಬರ್ತದ 20 ವರ್ಷ. ಅಷ್ಟೇ ಅಲ್ಲದೆ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ದಲ್ಲಾಳಿಗಳ ಹಾವಳಿ ನಿರಂತರ ಇದ್ರು. ಸಂಬಂಧಪಟ್ಟ ಮೇಲಧಿಕಾರಿಗಳು ತಮಗೆ ಸಂಬಂಧವೇ ಇಲ್ಲದಂತೆ ವರ್ತಿಸುತ್ತಾರೆ. ಇನ್ನು ಅಜ್ಜಿ ತನ್ನ ಜಮೀನು ತನ್ನ ಹೆಸರಿಗೆ ಆಗುವವರೆಗೂ ಈ ಕಚೇರಿ ಬಿಟ್ಟು ಹೋಗುವುದಿಲ್ಲ ಅಂತ ಹೇಳಿದ್ದಾರೆ. ರಾಯಬಾಗ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದದ್ದು. ರಾಯಬಾಗ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಆಸ್ತಿ ಕಬಳಿಕೆ ನಡೆದಿದ್ದು 4ನೇ ಬಾರಿ ಅಂತ ಸ್ಥಳದಲ್ಲಿ ಜನ ಹೇಳುತ್ತಿದ್ದಾರೆ. ಮಹಾದೇವ್ ಕಂಬಳೆ, ಅಮೋಕ್ ಟಿವಿ, ರಾಯಬಾಗ. ಕೋಲಾರದಲ್ಲಿ ಮಾಲೂರು ಬಂಡಾಯ ಅಭ್ಯರ್ಥಿ ಹುಡಿ ವಿಜಯ್ ಕುಮಾರ್ ಹಾಗೂ ಕೆಜಿಎಫ್ನ ಮೋಹನ್ ಕೃಷ್ಣ ಬೆಂಬಲಿಗರಿಂದ ಸಭೆ ಆಯೋಜನೆ ಮಾಡಲಾಗಿತ್ತು. ಲೋಕಸಭಾ ಚುನಾವಣೆಯಲ್ಲಿ ಯಾರಿಗೆ ಬೆಂಬಲ ನೀಡಬೇಕು ಅನ್ನೋದರ ನಿರ್ಧಾರಕ್ಕೆ ಬೆಂಬಲಿಗರ ಸಭೆ ನಡೆಸಿದವು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೆಲವೇ ಮತಗಳ ಅಂತರದಿಂದ ಸೋಲು ಕಂಡಿದ್ದ ಹುಡಿ ವಿಜಯ್ ಕುಮಾರ್ ಈ ಬಾರಿ ಯಾರಿಗೆ ತಮ್ಮ ಹಾಗೂ ಬೆಂಬಲಿಗರ ಮತ ನೀಡಬೇಕು ಎಂಬ ಬಗ್ಗೆ ಸಭೆ ನಡೆಸಿದ್ರು. ನಮ್ಮ ಮಾಲೂರು ತಾಲೂಕಿನಲ್ಲಿ ಸ್ವಾಭಿಮಾನ ಜನತಾ ಪಕ್ಷದ ಒಂದು ಕಾರ್ಯ ಮುಖಂಡರ ಒಂದು ಸಭೆಯನ್ನು ಕರೆದಿದ್ರಿ. ಈ ಒಂದು ಸಭೆಗೆ ನಮ್ಮ ಮುಖಂಡರುಗಳೆಲ್ಲ ಏನು ತೀರ್ಮಾನ ಮಾಡಿ ಯಾವ ಒಂದು ಪಕ್ಷಕ್ಕೆ ಯಾವ ಅಭ್ಯರ್ಥಿಗೆ ಸಪೋರ್ಟ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಬೇಕಂತ ನಿರ್ಣಯ ಮಾಡಿದ್ರಿ. ಅದೇ ರೀತಿ ಇವತ್ತು ನಮ್ಮ ಒಂದು ಸ್ವಾಭಿಮಾನದ ಒಂದು ಬೆಂಬಲವನ್ನು ಕೋರೋದಕ್ಕೆ ನಮ್ಮ ಹಿರಿಯರಾದಂಥ ಜಿತೇಗೌಡರು ಬಂದು ಇವತ್ತು ನಮ್ಮ ಒಂದು ಬೆಂಬಲವನ್ನು ಕೋರಿದ್ದಾರೆ. ಹಾಗಾಗಿ ನಮ್ಮ ಒಂದು ಕೋಲಾರ ಕ್ಷೇತ್ರದ ಒಂದು ಎಂ ಪಿಗೆ ಸ್ಪರ್ಧೆಯಲ್ಲಿರುವಂಥ ಮಲ್ಲೇಶ್ ಬಾಬು ಅವರು ಕೂಡ ಬಂದು ಇವತ್ತು ಬೆಂಬಲವನ್ನು ಕೋರಿದ್ದಾರೆ. ನಮ್ಮ ಮುಖಂಡರುಗಳನ್ನೆಲ್ಲ ಇವತ್ತು ಮಾತಾಡಿ ಎಲ್ಲರೂ ತೀರ್ಮಾನ ತಗೊಂಡು ಈ ಒಂದು JDS ಪಕ್ಷಕ್ಕೆ ಮಲ್ಲೇಶ್ ಬಾಬು ಅವರಿಗೆ ನಾವು ನಮ್ಮ ಬೆಂಬಲವನ್ನು ನಮ್ಮ ಸ್ವಾಭಿಮಾನದ ಒಂದು ಬೆಂಬಲವನ್ನು ಇವತ್ತು ಅವರಿಗೆ ಘೋಷಣೆ ಮಾಡಿದ್ದೀವಿ. ಹಾಗಾಗಿ ಅವರ ಪರವಾಗಿ ನಾವು ಚುನಾವಣೆ ನಡೆಸಬೇಕು ಅಂತೇಳಿ ನಮ್ಮ ಕಾರ್ಯಕರ್ತರ ಮುಖಂಡರಿಗೆಲ್ಲ ಇವತ್ತು ಕರೆ ಕೊಟ್ಟಿದ್ದೀವಿ. ಹಾಗಾಗಿ ಅವ್ರ ಪರವಾಗಿ ನಾವು ಚುನಾವಣೆಯನ್ನು ನಡೆಸ್ತೀವಿ. ಎಲ್ಲ ಪಕ್ಷದವರು ಕೂಡ ಮನವಿ ಮಾಡಿದ್ದಾರೆ. ಆದರೆ ನಮ್ಗೆ ಇವತ್ತು ಈ ಒಂದು ನಮ್ಮ ಈ ಮಲ್ಲೇಶ್ ಬಾಬು ಅವರು ಉತ್ತಮವಾದ ಕ್ಯಾಂಡಿಡೇಟ್ ಅಂತ ನಮ್ಗೆ ಅನಿಸಿದೆ. ಆ ಉದ್ದೇಶಕ್ಕೋಸ್ಕರ ಅವ್ರಿಗೆ ಬೆಂಬಲ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾವು ಘೋಷಣೆ ಮಾಡಿದ್ವಿ. ಎಲ್ಲ ಪಕ್ಷದವರು ಕೂಡ ನಮ್ಮನ್ನ ಬೆಂಬಲ ಕೋರ್ತಿದ್ದಾರೆ. ಇವತ್ತು ನಾವು ಸ್ವಾಭಿಮಾನದಿಂದ ಇವತ್ತು ನಮ್ಮ ಬಿಜೆಪಿ ಪಕ್ಷದ ಸಂಸ್ಥಾಪನಾ ದಿನ ದೇಶಾಭಿಮಾನದಿಂದ ಇಡೀ ವಿಶ್ವದಲ್ಲಿ ಅತ್ಯಂತ ಎತ್ತರಕ್ಕೆ ತೆಗೆದುಕೊಂಡು ಹೋಗುವ ತತ್ವದನ್ವಯ ಬೆಳೆದಂತಹ ಒಂದು ರಾಜಕೀಯ ಪಕ್ಷವಾಗಿದೆ ಅಂತ ದೇವನಹಳ್ಳಿಯಲ್ಲಿ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ರಾಜ್ಯ ಎಸ್ಸಿ ಮೋರ್ಚಾ ಖಜಾಂಚಿ ಎಕೆಪಿ ನಾಗೇಶ್ವರ ನಿವಾಸದಲ್ಲಿ ಬಿಜೆಪಿ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದವು. ರಾಷ್ಟ್ರೀಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅರುಣ್ ಸಿಂಗ್ ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಎನ್ಡಿಎ ಅಭ್ಯರ್ಥಿ ಮಾಜಿ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಭಾಗವಹಿಸಿದ್ರು. ಈ ವೇಳೆ ಮಾತನಾಡಿದ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅರುಣ್ ಸಿಂಗ್, ಇಂದು ಬಿಜೆಪಿ ಪಕ್ಷದ ಸಂಸ್ಥಾಪನಾ ದಿನ ದೇಶಾಭಿಮಾನದಿಂದ ಇಡೀ ವಿಶ್ವದಲ್ಲಿ ಅತ್ಯಂತ ಎತ್ತರಕ್ಕೆ ತೆಗೆದುಕೊಂಡು ಹೋಗುವ ತತ್ವದನ್ವಯ ಬೆಳೆದಂತಹ ಒಂದು ರಾಜಕೀಯ ಪಕ್ಷವಾಗಿದೆ. ಹಾಗಾಗಿ ದೇಶದ ಸುಭದ್ರತೆಗೆ ಮತ್ತೆ ಮೋದಿಯೇ ಪ್ರಧಾನಿಯಾಗಲಿದ್ದಾರೆ ಅಂತ ತಿಳಿಸಿದ್ರು. ಕರ್ನಾಟಕ ಲೋಕಸಭಾಕ್ಕೆ ಚುನಾವ ಲೋಕಸಭಾಕ್ಕೆ ಸದಸ್ಯ ಜೀತ್ಕೆ ಜಾಯೇಂಗೆ ತೋ ಉಸ್ಮೇ ಸೇ ಆಪ್ ಅವಶ್ಯ ರೂಪ ಸೇ ಸಂಸತ್ ಮೇ ಬೈಠೇಂಗೆ. ಇಸ್ಲೇ ಮೇ ಢೇರ್ ಸಾರಿ ಶುಭಕಾಮನಾ ದೇತಾ ಹೂಂ ಔರ್ ಕಾರ್ಯಕರ್ತಾಓಂ ಸೇ ಭೀ ನಿವೇದನ್ ಕರ್ತಾ ಹೂಂ ಪೂರಿ ತಾಕತ್ ಕೆ ಸಾಥ್ ಡಾಕ್ಟರ್ ಸುಧಾಕರ್ ಕೋ ಭಾರಿ ಮತೋ ಸೇ ದೇಖೇ. ಈ ಸ್ಥಿತಿ ಹೈ ಕಿ ಇಸ್ ಸಮಯ ಕಾಂಗ್ರೆಸ್ ಕೆ ಕಾರ್ಯಕರ್ತಾ ಉನ್ಕೆ ಘರ್ ಮೇ ಭೀ ಬಚ್ಚೋ ಸೇ ಭೀ ಜಾಕೆ ಪೂಛಿಯೇ ಕಿ ಕೌನ್ ತೀಸರಿ ಬಾರ್ ಪ್ರಧಾನ ಮಂತ್ರಿ ಬನ್ ರಹಾ ಹೈ. ಸಬ್ ಏಕ್ ಹೀ ಬಾತ್ ಕಹೇಂಗೆ ಕಿ ಇಸ್ ಬಾರ್ ಫಿರ್ ಸೇ ಏಕ್ ಬಾರ್ ಮೋದಿ ಜೀ ದೇಶ ಕೆ ಪ್ರಧಾನ ಮಂತ್ರಿ ಬನ್ ರಹೇ ಹೈ. ಸಿದ್ದರಾಮಯ್ಯ ಕೆ ಘರ್ ಮೇ ಭೀ ಜಾಕೆ ಪೂಛ ಲೋ, ಚಾಹೆ ಡಿ ಕೆ ಶಿವಕುಮಾರ್ ಕೆ ಘರ್ ಮೇ ಪೂಛ ಲೋ, ಬಚ್ಚೆ ಸೇ ಪೂಛ ಲೋ, ಸಬ್ ಏಕ್ ಹೀ ಬಾತ್ ಕಹ ರಹೇ ಹೈ ಕಿ ಮೋದಿ ಜೀ ಪ್ರಧಾನ ಮಂತ್ರಿ ಬನ್ ರಹೇ ಹೈ. ಇಸೇ ಲೋಕಸಭಾ ಕಿ ಸಭಿ ಸೀಟೆ ಜೀತ ಕರ್ಕೆ ಕರ್ನಾಟಕ ಸೇ ಮೋದಿ ಜೀ ಕೆ ಝೋಲಿ ಮೇ ಜಾಯೇಗಾ, ಕ್ಯೂಂಕಿ ಉನ್ಹೋನೆ ಕಾಮ್ ಕಿಯಾ ಹೈ. ಜಹಾಂ ಪ್ರಧಾನ ಮಂತ್ರಿ ಮೋದಿ ಜೀ ನೇ ಗರೀಬೋ ಕೆ ಲಿಯೆ ಕಿಸಾನೋ ಕೆ ಲಿಯೆ ಅನೇಕಿ ಯೋಜನಾಯೋ ಕೆ ಮಾಧ್ಯಮ ಸೇ ಕಾಮ್ ಕಿಯಾ ಹೈ. ಕರ್ನಾಟಕ ಕೆ ಮಾನ್ ಸಮ್ಮಾನ ಗೌರವ ಕೆ ಲಿಯೆ ಬಹುತ್ ಸಾರೆ ಕಾಮ್ ಕಿಯೆ ಹೈ ಔರ್ ವಹೀ ದೇಶ ಕಾ ಮಾನ್ ಸಮ್ಮಾನ ಪೂರೆ ವಿಶ್ವ ಮೇ ಜೊ ಫಹರಾನೆ ಕಾ ಕಾಮ್ ಕಿಯಾ ಹೈ. ಹರ್ ಭಾರತೀಯ ವಾಸಿ ಕೋ ಯೇ ಲಗ್ತಾ ಹೈ ಕಿ ಹಮಾರೇ ನೇತಾ
और देश का नेतृत्व करने वाले तो मोदी जी ही होने चाहिए। और यह अंदर से पूछो तो उनको भी सिद्धरमैया और डीके श्रीकुमार को भी लगता है कि देश के नेता प्रधानमंत्री मोदी। ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಸಂಸ್ಥಾಪನಾ ದಿನವನ್ನ ಆಚರಿಸುತ್ತಿದ್ದು ಕಾರ್ಯಕರ್ತರ ಶ್ರಮ, ಸಂಘಟನೆ ಮತ್ತು ಶಕ್ತಿ ಈ ಮೂರರಿಂದ ಇವತ್ತು ಹೆಚ್ಚು ಸ್ಥಾನಗಳವರೆಗೂ ಬರ್ತೀವಿ ಅನ್ನುವ ನಂಬಿಕೆ ಇದೆ ಅಂತ ತಿಳಿಸಿದರು. ಜನಸಂಘದಿಂದ ಪ್ರಾರಂಭ ಆಗಿ ಇವತ್ತು ಭಾಜಪ ಆಗಿ ಎರಡು ಸ್ಥಾನಗಳಿಂದ ಪ್ರಾರಂಭ ಆದಂತಹ ಪಕ್ಷ, ಕಾರ್ಯಕರ್ತರ ಶ್ರಮ, ಕಾರ್ಯಕರ್ತರ ಸಂಘಟನೆ, ಕಾರ್ಯಕರ್ತರ ಶಕ್ತಿ, ಈ ಮೂರರಿಂದ ಇವತ್ತು ನನ್ನೂರು ತನಕ ನಾವು ಬರ್ತೇವೆ ಅನ್ನುವಂತಹ ಒಂದು ವಿಶ್ವಾಸ. ಇದು ಈ ಪಕ್ಷದ ಆಶಯ ಏನಿತ್ತು ಅದರಿಂದ ಆಗಿದೆ ಅಂತ ನಾನು ಹೇಳ್ತೇನೆ. ರಾಷ್ಟ್ರೀಯತೆ, ಈ ದೇಶದ ದೇಶಾಭಿಮಾನ, ದೇಶದ ಸಮಗ್ರತೆ, ದೇಶವನ್ನು ಇಡೀ ವಿಶ್ವದಲ್ಲಿ ಅತ್ಯಂತ ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ತತ್ವ ಸಿದ್ಧಾಂತದ ಒಂದು ಅಡಿಪಾಯದಲ್ಲಿ ಬೆಳೆದಂಥ ಪಕ್ಷ ಇದು, ರಾಜಕೀಯ ಪಕ್ಷ. ಅದಕ್ಕೇ ಎಲ್ಲ ರಾಜಕೀಯ ಪಕ್ಷಗಳು ಇಂದ ನಾವು ಭಿನ್ನವಾಗಿದ್ದೇವೆ. ಈ ಪಕ್ಷಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯ ಕಾರ್ಯಕರ್ತರಿದ್ದಾರೆ. ಇಡೀ ವಿಶ್ವದಲ್ಲೇ ನಮ್ಮ ಪಕ್ಷ ಅತಿ ದೊಡ್ಡ ರಾಷ್ಟ್ರೀಯ ಪಕ್ಷ ಆಗಿದೆ. ಹಾಗಾಗಿ ಇವತ್ತು ನಾವೆಲ್ಲ ಕೂಡ ಯಾರು ಈ ಪಕ್ಷವನ್ನು ಕಟ್ಟಿದ್ದಾರೆ, ವಿಶೇಷವಾಗಿ ಶ್ಯಾಮಾ ಪ್ರಸಾದ್ ಮುಖರ್ಜಿಯವರನ್ನು ತಿಳ್ಕೋಬೇಕಾಗ್ತದೆ, ಅಟಲ್ ಬಿಹಾರಿ ವಾಜಪೇಯಿರವರನ್ನು ತಿಳ್ಕೋಬೇಕಾಗ್ತದೆ, ಲಾಲ್ ಕೃಷ್ಣ ಅದ್ವಾನಿಯವರನ್ನು ತಿಳ್ಕೋಬೇಕಾಗ್ತದೆ. ಇವರೆಲ್ಲರನ್ನು ಕೂಡ ಸ್ಮರಣೆಯನ್ನು ಮಾಡಬೇಕು, ಇವರಿಗೆಲ್ರಿಗೂ ಕೂಡ ಅತೀವ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಇವತ್ತು ವಿಶ್ವದಲ್ಲಿ ಇಷ್ಟು ದೊಡ್ಡ ಒಂದು ಹೆಸರು ನಮಗೆ ಬಂದಿದ್ದರೆ ಇವತ್ತಿನ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಯವರ ಕಾರ್ಯವೈಖರಿ, ಒಬ್ಬ ಪ್ರಧಾನಮಂತ್ರಿಗಳಾಗಿ ವಿಶ್ವ ನಾಯಕನ ಪಟ್ಟಕ್ಕೇರಿದ ಮೇಲೆ ಮತ್ತಷ್ಟು ಭಾಜಪಗೆ ಶಕ್ತಿ ತುಂಬ. ಕಾರ್ಯಕ್ರಮದಲ್ಲಿ ರಾಜ್ಯ ಎಸ್ಸಿ ಮೋರ್ಚಾ ಖಜಾಂಚಿ ಎಕೆಪಿ ನಾಗೇಶ್, ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಎಚ್ಎಂ, ಇನ್ನೂ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ಶಂಕರ್ ಅಮುಕ್, ಟಿವಿ ದೇವನಹಳ್ಳಿ. ಬೆಂಗಳೂರು ನಗರದ ಪೇಟೆಯಲ್ಲಿ ಮಾರ್ಚ್ ತಿಂಗಳಲ್ಲಿ ನಡೆದ ಹನುಮಾನ್ ಚಾಲೀಸ್ ಪ್ರಕರಣದಲ್ಲಿ ಈಗ ಹೊಸ ತಿರುವು ಸಿಕ್ಕಿದೆ. ಅನ್ಯ ಕೋಮಿನ ಯುವಕರಿಂದ ಹಲ್ಲೆಗೊಳಗಾದ ಅಂಗಡಿ ಮಾಲೀಕ ಮುಖೇಶ್ ವಿರುದ್ಧವೇ ಇದೀಗ ಎಫ್ಐಆರ್ ದಾಖಲಾಗಿದೆ. ರಂಜಾನ್ ಇದ್ರೂ ಭಕ್ತಿಗೀತೆ ಹಾಕಿ ಮುಖೇಶ್ ಕಿರಿಕ್ ಮಾಡ್ತಿದ್ದ. ಮಾರ್ಚ್ 17ರಂದು ಸುಲೇಮಾನ್ ಸೇರಿ ಸ್ನೇಹಿತರು ಮುಖೇಶ್ಗೆ ಪ್ರಶ್ನಿಸಿದ್ರು, ಪವಿತ್ರ ರಂಜಾನ್ ಹಬ್ಬವಿದೆ, 3,000 ಮಂದಿ ಇದೇ ರಸ್ತೆಯಲ್ಲಿ ಪ್ರಾರ್ಥನೆಗೆ ಹೋಗ್ತಾರೆ, ಎಷ್ಟು ಸೌಂಡ್ ಇಟ್ಟು ಹಾಡುಗಳನ್ನ ಹಾಕುವುದು ಯಾಕೆ ಅಂತ ಕೇಳಿದ್ರು. ಪ್ರಶ್ನೆ ಕೇಳಿದ್ದಕ್ಕೆ ನನ್ನ ಮಗನ ಮೇಲೆ ಮುಖೇಶ್ ಹಲ್ಲೆ ಮಾಡಿದ್ದಾನೆ, ಹಲ್ಲೆ ಮಾಡಿದ್ದು ಅಲ್ಲದೆ ಅವ್ಯಾಚ ಶಬ್ದಗಳಿಂದ ನಿಂದನೆ ಮಾಡಿದ್ದಾನೆ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಮುಖೇಶ್ ವಿರುದ್ಧ ಐಪಿಸಿ ಸೆಕ್ಷನ್ 506 ಕ್ರಿಮಿನಲ್ ಬೆದರಿಕೆ, 504 ಶಾಂತಿ ಭಂಗವನ್ನು ಪ್ರಚೋದಿಸುವ ಉದ್ದೇಶದಿಂದ ಉದ್ದೇಶಪೂರ್ವಕ ಅವಮಾನ ಮಾಡಿದ್ದಾನೆ ಅಂತ ಎಫ್ಐಆರ್ ದಾಖಲಾಗಿದೆ. ಬೆಳಗಾವಿ ತಾಲೂಕಿನ ಸುವರ್ಣಸೌಧದ ಬಳಿ ಬಸ್ತವಾಡ ಗ್ರಾಮದ ರಾಷ್ಟೀಯ ಹೆದ್ದಾರಿಯಲ್ಲಿ ಗೂಡ್ಸ್ ವಾಹನ ಹಾಗೂ ಕೊತ್ತಂಬರಿ ಸೊಪ್ಪು ಸಾಗಿಸುತ್ತಿದ್ದ ಟ್ರ್ಯಾಕ್ಟರ್ ನಡುವೆ ಭೀಕರ ರಸ್ತೆ ಅಪಘಾತವಾಗಿ ಕೊತ್ತಂಬರಿ ಸೊಪ್ಪು ಸಾಗಿಸುತ್ತಿದ್ದ ರೈತ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಬೆಳಗಾವಿ ಮಾರ್ಕೆಟ್ಗೆ ಕೊತ್ತಂಬರಿ ಸೊಪ್ಪು ತೆಗೆದುಕೊಂಡು ಬೆಳಗಾವಿ ಕಡೆಗೆ ಬರುವಾಗ ಬಸ್ತವಾಡ ಗ್ರಾಮದ ರಾಷ್ಟೀಯ ಹೆದ್ದಾರಿಯಲ್ಲಿ ರೈತನ ಟ್ರ್ಯಾಕ್ಟರ್ಗೆ ಹಿಂಬದಿಯಿಂದ ಬಂದ ಗೂಡ್ಸ್ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಟ್ರ್ಯಾಕ್ಟರ್ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಟ್ರ್ಯಾಕ್ಟರ್ನಲ್ಲಿದ್ದ ರೈತ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಅಪಘಾತದಲ್ಲಿ ಸಾವನ್ನಪ್ಪಿರುವ ರೈತ ಬಸ್ತವಾಡ ಗ್ರಾಮದ ಮಲ್ಲಪ್ಪ ದೊಡ್ಡಕಲ್ಲನವರ ಎಂದು ತಿಳಿದು ಬಂದಿದೆ. ಹಿರೇಬಾಗೇವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಇದಿಷ್ಟು ಪ್ರಮುಖ ಸುದ್ದಿಗಳು, ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.